ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಾನಿವತ್ತು ಅನುಷ್ಕಾ ಜಾಗನ ಪತ್ತೆ ಮಾಡಲೇಬೇಕು, ಅಪ್ಪನ ಸೇಫ್ ಆಗಿ ಮನೆಗೆ ವಾಪಸ್ ಕರ್ಕೊಂಡು ಬರಲೇಬೇಕು. ಆರು ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ, ಅವಳು ನಿಧಾನಕ್ಕೆ ಎದ್ರಾಯಿತು. ನರ್ಸ್ ವೇಷದಲ್ಲಿ ಬರೋ ಅನುಷ್ಕಾನ ನಾನು ಪ್ರೀತು ವಿಚಾರಿಸ್ಕೊಳ್ತೀವಿ. ಬಾರು ಆಗಲೇ ಎದ್ಬಿಟ್ಟಿದ್ದಾಳ, ಅವಳಿಗೂ ಅನುಷ್ಕಾ ಇರೋ ಜಾಗನ ಪತ್ತೆ ಮಾಡೋ ಅವಸರ. ಅಪ್ಪ ಹೇಗಿದ್ದಾರೋ ಅನ್ನೋ ಚಿಂತೆ. ಬೆಳಗ್ಗೆ ಬೇಗ ಇದ್ರೆ ದೇವ್ರಿಗೆ ಇನ್ನೂ ದೀಪ ಹಚ್ಚಿಲ್ವಲ್ಲ, ಎಲ್ದೊಳ್ಳಿ ಅವಳು. ಅರೆ ಇದೇನಿದು, ರಂಗೋಲಿ ಹಾಕಿಲ್ಲ, ತುಳಸಿ ಪೂಜೆನೂ ಮಾಡಿಲ್ಲ, ಒಳಗೆ ನೋಡಿದ್ರೆ ದೇವ್ರಿಗೆ ದೀಪನೂ ಹಚ್ಚಿಲ್ಲ. ಅಪ್ಪನ ಚಿಂತೆಯಲ್ಲಿ ಪಾರ್ವತಿಗೆ ಯಾವ ಕೆಲಸದಲ್ಲೂ ಮನಸ್ಸೇ ಇಲ್ಲ ಅಂತ ಅನ್ಸುತ್ತೆ. ಸಾರ್ತಿ, ಆಗ್ಲೇ ಎದ್ಬಿಟ್ರೆ ದೊಡ್ಡ ಜನರೇ, ಇರಿ ಕಾಫಿ. ಸಾರ್ತಿ ಸಾರ್ತಿ, ಕಾಫಿ ಏನು ಬೇಡ, ಪಾರ್ವೆ ಇಲ್ಲಿ. ಸಾರ್ತಿ ಪಾರ್ವಣ್ಯ ಮಲಗಿರ್ಬೇಕಲ್ಲ ಇನ್ನು. ಇಲ್ಲ ಸಾರ್ತಿ, ನಾನು ಇವಾಗ ರೂಮಿಂದಾನೆ ಎದ್ದು ಬಂದಿತ್ತು. ಹೌದಾ? ಓ, ಮೋಸ್ಟ್ಲಿ ಅಡುಗೆ ರೂಮಲ್ಲಿ ಇರಬೇಕು, ನಾನು ನೋಡ್ಕೊಂಬರ್ತೀನಿ. ಇಲ್ಲ ದೊಡ್ಡ ಯಜಮಾನ್ರೆ, ನಾನು ಈಗ ತಾನೇ ಅಡುಗೆ ಮನೆ ಇಲ್ಲೇ ಬಂದಲ್ಲ, ಅಲ್ಲಿಲ್ಲ ಅವಳು. ನಾನು ಎದ್ದ ಆಗಲೇ ಅರ್ಧ ಗಂಟೆ ಮೇಲಾಯಿತು, ಅವಳು ರೂಮಿಂದ ಹೊರಗಡೆ ಬಂದಿದ್ದು ನೋಡೇ ಇಲ್ಲ ನಾನು. ಹೌದಾ? ಸಾರ್ತಿ, ಮೋಸ್ಟ್ಲಿ ವಾಕ್ ಮಾಡಕ್ಕೆ ಹೋಗಿರ್ಬೇಕು, ಬರ್ತಾಳೆ ಬಿಡಿ, ನೀವೇನು ಟೆನ್ಷನ್ ಆಗಬೇಡಿ. ಸರಿ ದೊಡ್ಡದ ಮೇಲೆ ನನಗೆ ಕೆಲಸಕ್ಕೆ ಹೊತ್ತಾಗತ್ತೆ, ಸ್ನಾನ ಮಾಡಿ ರೆಡಿ ಆಗ್ಬಿಡ್ತೀನಿ. ಹೇಳಪ್ಪಾದಿ, ಹೇಗಿದ್ದೀರಾಮ್ಮ? ರಾತ್ರಿ ನಿದ್ದೆ ಮಾಡಿದ್ರಾ? ನಿಮ್ಮಪ್ಪ ಅಲ್ಲೆಲ್ಲೋ ಕಷ್ಟ ಪಡ್ತಿರುವಾಗ ನನಗೆ ನಿದ್ದೆ ಆದರೂ ಹೇಗೆ ಬರುತ್ತೆ ಹೇಳು. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ಇವತ್ತು ಆ ಅನುಷ್ಕಾ ಮನೆಗೆ ಬಂದ ತಕ್ಷಣ ಅವಳು ಎಲ್ಲಿರ್ತಾಳೆ ಅಂತ ತಿಳ್ಕೊಂಡು ಅಪ್ಪನ್ನ ಪತ್ತೆ ಮಾಡೇ ಮಾಡ್ತೀವಿ. ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದೀನಿ. ರಘು ಸೇಫ್ ಆಗಿ ಮನೆಗೆ ಬಂದು ಸೇರೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇರಲ್ಲಪ್ಪ. ಅಮ್ಮ ಸ್ವಲ್ಪ ಪಾರ್ಕ್ ಫೋನ್ ಕೊಡಿ ಅಮ್ಮ. ಪಾರ್ವತಿಗ? ಅವಳು ಇಲ್ಲೆಲ್ಲಿ ಬಂದಿದ್ದಾಳೆ? ಅಲ್ಲಿಗೂ ಬಂದಿಲ್ವಾ? ಯಾಕಪ್ಪ ಅದಿ, ಏನಾಯ್ತು? ಪಾರ್ವತಿ ಬೆಳಗ್ಗೆಯಿಂದ ಮನೇಲಿ ಕಾಣಿಸ್ತಾ ಇಲ್ಲ. ಏನು ಹೇಳ್ತಿದ್ಯಪ್ಪ, ಪಾರ್ವತಿ ಕಾಣಿಸ್ತಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾಳೆ ಇಷ್ಟು ಬೆಳಿಗ್ಗೆ? ಗೊತ್ತಿಲ್ಲ ಅಮ್ಮ, ನಿಮ್ಮ ಹತ್ರ ಏನಾದ್ರೂ ಬಂದಿರ್ಬೋದು ಅಂತ ಫೋನ್ ಮಾಡಿದೆ. ಅವಳು ಫೋನ್ ಟ್ರೈ ಮಾಡಿದ್ಯಾ? ಇಲ್ಲ, ನಿಮ್ಮ ಹತ್ರ ಬಂದಿರ್ತಾಳೆ ಅನ್ನೋ ನಂಬಿಕೆ ಇತ್ತು. ಸರಿಮ್ಮ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಮತ್ತೆ ಫೋನ್ ಮಾಡ್ತೀನಿ. ಅನುಷ್ಕಾ, ಅಪ್ಪನ ತರ ಪಾರ್ವತಿನೂ ಏನಾದ್ರು. ಅನುಷ್ಕನ್ನ ಅವತ್ತು ನಾವು ಕೊನೆ ಸಲ ನೋಡಿದ್ದು ಇದೇ ಜಾಗದಲ್ಲಲ್ವಾ?
ಇಲ್ಲ ಅಕ್ಕಪಕ್ಕ ಮನೆಯವರ ಹತ್ರ ಅವಳ ಬಗ್ಗೆ ವಿಚಾರಿಸಿದ್ರೆ ಏನಾದರೂ ಸುಳಿವು ಸಿಗ್ಬೋದು. ಅನುಷ್ಕಾ ಓಡಾಡೋ ಗಾಡಿನ ಪತ್ತೆ ಮಾಡಿದ್ರೆ ಅವಳನ್ನ ಪತ್ತೆ ಹಚ್ಚಿದಾಗೆ ಮೊದಲು ಅವಳ ಗಾಡಿನ ಪತ್ತೆ ಹಚ್ಚಬೇಕು. ಇದು ಅನುಷ್ಕಾ ಗಾಡಿ ಅಲ್ಲ, ಬೇರೆ ಕಡೆ ನೋಡೋಣ. ಮೇಡಮ್, ನಿಮ್ಗೆ ಅನುಷ್ಕಾ ಮನೆ ಗೊತ್ತಾ? ಯಾವ ಅನುಷ್ಕಾ? ಅರುಂಧತಿ ಮಗಳು, ರಾಣನ್ ಸೊಸೆ. ಅಂತ ಹೆಸರು ಯಾರು ಇಲ್ಲಮ್ಮ ಇಲ್ಲಿ. ಇಲ್ವಾ? ಇಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.